ಚಿಕ್ಕಬಳ್ಳಾಪುರದ ಶಾಸಕ ಕಾಂಗ್ರೆಸ್ನ ಶಾಸಕ ಈಶ್ವರ್ ಮತ್ತೊಮ್ಮೆ ಸಾಕಷ್ಟು ಸುದ್ದಿ ಆಗ್ತಾಯಿದ್ದಾರೆ ಬೇರೆ ಬೇರೆ ವಿಚಾರಗಳಿಗೆ ಸುದ್ದಿ ಆಗ್ತಾಯಿದ್ದಾರೆ ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಗಣೇಶ ಹಬ್ಬದ ಪ್ರಯುಕ್ತ ಬಟ್ಟೆಯನ್ನು ಕೊಡ್ತಾಯಿದ್ದಾರೆ ಇತ್ತೀಚೆಗಷ್ಟೇ ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮನೆ ಮನೆಗೋಗಿ ಮಹಿಳೆಯರಿಗೆ ಏನು ಉಡುಗೊರೆಯನ್ನು ಕೊಟ್ಟಿದ್ದರು ಈಗ ಮಕ್ಕಳಿಗೂ ಕೂಡ ಕಲರ್ಫುಲ್ ಬಟ್ಟೆಯನ್ನು ಇದ್ದಾರೆ ಇದ್ರ ಬಗ್ಗೆ ಮಾತನಾಡಿದರೆ ಬರೀ ಮಕ್ಕಳ ಮಕ್ಕಳ ಬಗ್ಗೆನೋ ಅಥವಾ ಪೂಜೆ ಬಗ್ಗೆನೋ ಅಥವಾ ಹಬ್ಬದ ಬಗ್ಗೆ ಮಾತನಾಡಿಲ್ಲ ಭವಿಷ್ಯದ ಬಗ್ಗೆ ಮಾತನಾಡಿದ್ದಾರೆ ಪ್ರದೀಪ್ ಈಶ್ವರ್ ನಿಮ್ಮ ಮಕ್ಕಳಿಗೆ ನಾನು ಮೀನು ಕೊಡುವ ಕೆಲಸವನ್ನು ಕೆಲಸ ಮಾಡಲ್ಲ ಮೀನು ಹಿಡಿಯೋದನ್ನು ಹೇಗೆ ಮೀನು ಹಿಡಿಯೋದನ್ನು ಹೇಳ್ಕೊಡ್ತೀನಿ ಅಂತ ಪ್ರದೀಪೀಶ್ವರ್ ಹೇಳಿದ್ದಾರೆ ನಿಮ್ಮ ಮಕ್ಕಳನ್ನು ಸಾಧಕರನ್ನು ಮಾಡುವ ಸಂಕಲ್ಪ ತೊಟ್ಟಿದ್ದೇನೆ ಎಲ್ಲರೂ ಸಹಕರಿಸಿ ಅಂತ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೀಶ್ವರ್ ಹೇಳಿದ್ದಾರೆ ಚಿಕ್ಕಬಳ್ಳಾಪುರದ ಗಿಡ್ನಹಳ್ಳಿಯಲ್ಲಿ ಮಾತನಾಡಿದ್ರು ಮಕ್ಕಳಿಗೆ ಶಿಕ್ಷಣ ಅನ್ನೋದು ತುಂಬ ಮುಖ್ಯ ಹೀಗಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳಿಗೆ ಗಣೇಶನ ಹಬ್ಬಕ್ಕೆ ಕಲರ್ ಡ್ರೆಸ್ ಕೊಡ್ತಾ ಇದ್ದೇನೆ ವರಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರಿಗೆ ಸೀರೆಯನ್ನು ಕೊಡ್ತಾ ಇದ್ದೇನೆ ಗಿಡ್ನಾಳಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳ ಭವಿಷ್ಯ ರೂಪಿಸ್ತೇನೆ ನಾನು ಈ ಭಾಗದಲ್ಲಿ ಡಾಕ್ಟರ್ಗಳು ಎಂಜಿನಿಯರ್ಗಳನ್ನು ಹುಟ್ಟ ಹಾಕಬೇಕು ಅಂತ ಪ್ರದೀಪ್ ಈಶ್ವರ್ ಹೇಳಿದರು ನಮ್ಮ ಕ್ಷೇತ್ರದಲ್ಲಿ ಓದುವ ಮಕ್ಕಳಿಗೆ ಅನುಕೂಲ ಆಗುವಂತೆ ನೀಟ್ ಮತ್ತು ಸಿ ಇ ಟಿ ತರಬೇತಿಯನ್ನು ನೀಡ್ತಾ ಇದ್ದೇನೆ ಐ ಎ ಎಸ್ ಕೆ ಎಸ್ ತರಬೇತಿ ತರಗತಿಯನ್ನು ಕೂಡ ನಡೆಸ್ತೇನೆ ನಮಸ್ತೆ ಚಿಕ್ಕಬಳ್ಳಾಪುರ ಹೆಸರಲ್ಲಿ ಗ್ರಾಮಗಳು ನಗರದ ವಾರ್ಡ್ಗಳಿಗೆ ಹೋಗಿ ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡ್ತಾ ಇದ್ದೇನೆ ನಮಗೆಲ್ಲ ಯಾವ ಜಾತಿ ಧರ್ಮ ಏನು ಬೇಡ ಎಲ್ಲರೂ ಒಂದಾಗಿ ಅಭಿವೃದ್ಧಿ ಮಾಡೋಣ ಅಂತ ಪ್ರದೀಪ್ ಈಶ್ವರ್ ಹೇಳಿದರು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ನಾನು ಅತಿ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೇನೆ ನೀವು ಮಾಡುವ ಮನವಿಗಳು ಕಾನೂನಾತ್ಮಕವಾಗಿದ್ದರೆ ತಕ್ಷಣ ಪರಿಹರಿಸುವ ಕೆಲಸವನ್ನು ಮಾಡ್ತೇನೆ ಪರಿಹರಿಸೋದಕ್ಕೆ ಆಗದಿದ್ದರೆ ಕಾರಣ ಏನು ಅಂತ ನಿಮ್ಗೆ ಹೇಳ್ತೀನಿ ರೈತರ ಸಮಾವೇಶವನ್ನು ನಡೆಸಿ ರೈತರ ಸಮಸ್ಯೆಗಳನ್ನು ಬಗೆಹರಿಸೋ ಕೆಲಸವನ್ನು ಕೂಡ ಮಾಡ್ತೇನೆ ನಾನು ಅನಾಥವಾಗಿ ಬೆಳೆದ ಹುಡುಗ ಎಲ್ಲ ಕಷ್ಟಗಳು ನನಗೆ ಗೊತ್ತು ಕ್ಷೇತ್ರದ ಅಭಿವೃದ್ಧಿಗಾಗಿ ಐದು ವರ್ಷ ಕೂಡ ಶ್ರಮವಹಿಸಿ ಕೆಲಸ ಮಾಡ್ತೀನಿ ಅಂತ ಪ್ರದೀಪ ಈಶ್ವರ್ ಹೇಳಿದ್ರು ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಈ ಎರಡೂ ವಿಚಾರವಾಗಿ ಸಾಕಷ್ಟು ಒಳ್ಳೆ ಕೆಲಸವನ್ನು ಮಾಡೋಕ್ಕೆ ಹೊರಟಿದ್ದಾರೆ ಪ್ರದೀಪ್ ಈಶ್ವರ್ ಒಳ್ಳೇದಾಗ್ಲಿ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳಿಗೆ ಇದೆಲ್ಲ ಅಗತ್ಯ ಇದೆ ಅವ್ರನ್ನ ಬರೀ ಪುಸ್ತಕದ ಬದ್ನೇಕಾದರೆ ಆಗಬಾರ್ದು ಮಕ್ಕಳು ್ರು ಹೇಳಿದಂತೆ ಡ ಡಾಕ್ಟರ್ಗಳು ಇಂಜಿನಿಯರ್ಗಳು ಅಂದರೆ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಪ್ರತಿಭೆ ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡಲಿ ಅಂತ ನಾವು ಕೂಡ ಅವ್ರಿಗೊಂದು ಆಲ್ ದ ಬೆಸ್ಟ್ ಹೇಳೋಣ